ಇದು ಇಲ್ಲಿ ನೋಡಿ, ಇದೊಂದು ಬೃಹದಾಕಾರವಾದಂಥ ಬೆಲ್ ಇದೆ. ಇದು ಮೂರ್ನಾಲ್ಕು ವಸ್ತುಗಳನ್ನ ರವಿಚಂದ್ರನು ನನ್ನ ಮೇಲೆ ಪ್ರೀತಿಯಿಂದ ನನಗೆ ಗಿಫ್ಟ್ ಕೊಟ್ಟರು. ಅವರು ಶೂಟಿಂಗಿಗೆ ಯೂಸ್ ಮಾಡ್ತಾ ಇದ್ದದ್ದು. ನನ್ನ ಸ್ಟುಡಿಯೋನಲ್ಲಿ ಒಂದು ಮ್ಯೂರಲ್ ಆರ್ಟ್, ದೊಡ್ಡ ಒಂದು 15 ಅಡಿ ಉದ್ದದ ಮ್ಯೂರಲ್ ಆರ್ಟ್ ರವಿಚಂದ್ರನ್ ಅವರು ಪ್ರೀತಿಯಿಂದ ಏ ತೊಗೊಳ್ಳೋ ನೀನು ಚೆನ್ನಾಗಿ ಯೂಸ್ ಮಾಡ್ತೀಯ ಅಂತ ಕೊಟ್ಟರು. ಆ ಗಂಟೆ ನನ್ನ ಸ್ಟುಡಿಯೋನಲ್ಲಿ ಬಾಗಿಲಲ್ಲಿ ಹಾಕಿದ್ದೆ. ಸುಮಾರು ಜನ ಬಂದು, ಅರುಣ್ ಸಾಗರ್ ಅಂತೂ ಈ ಗಂಟೆ ಬಗ್ಗೆ ಭಾಳ ವಿಶಿಷ್ಟವಾಗಿಳೋನು. ನಿರ್ಮಾಪಕರು ಕಾಟ ಕೊಟ್ಟರೆ ಅಥವಾ ಹಣ ದುಡ್ಡು ಬರಲಿಲ್ಲ ಅಂದರೆ ಈ ಹೈಟಲ್ಲಿ ಇತ್ತು ಗಂಟೆ. ಸುಬ್ಬಣ್ಣ ಏನು ಮಾಡ್ತಾರೆ ಅಂತಂದರೆ, ಇಲ್ಲಿ ಬಂದು ಒಳಗಡೆ ಸಲ ಸೇರಿಸ್ಕೊಂಡು ದಮ್ಮ 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 ಗಂಟೆ ಕೊಡ್ಕೊಳ್ತಾರೆ ಅಂತ ಭಾಳ ಕಾಮಿಡಿಯಾಗಿ ಇವಾಗಲೂ ರೇಗಿಸ್ತಾ ಇರ್ತಾನೆ. ಆ ಗಂಟೆ ಅಲ್ಲಿ ತೆಗೆದು ಈ ಮನೆಗೆ ಬಂದಮೇಲೆ 2016 ಅದಕ್ಕೊಂದು ಹುಕ್ ಮಾಡಿಸಿ ಇಲ್ಲಿ ಕೆಳಗಡೆ ತುಳಸಿ ಕಟ್ಟೆ, ಆ ತುಳಸಿ ಕಟ್ಟೆ ಮೇಲೆ ಒಂದು ಗಂಟೆ ಬೃಹದಾಕಾರದಂಥ. ಇದು ಫೈಬರ್ ಮೆಟೀರಿಯಲ್, ನೋಡಿದ್ರೆ ಅದು ಕಾಪರ್ ಥರ ಕಾಣಿಸುತ್ತೆ ಗಂಟೆ. ನಿಮಗೆ ಕೆಳಗಡೆ ಒಂದು ಗಂಟೆ ತೋರಿಸ್ದೆ ರವಿಚಂದ್ರನ್ ಸರ್ ಕೊಟ್ಟಿದ್ದು ಅಂತ. ಅದೇನಾಯಿತು ಅಂತಂದರೆ, ನನ್ನ ಸ್ಟುಡಿಯೋ ಪ್ರಾರಂಭ ಮಾಡಿ ಅಕೋಸ್ಟಿಕ್ ಮಾಡ್ತಾ ಇದ್ದಂಥ ದಿನಗಳು. ಅವ್ರು ಯಾವುದೋ ಒಂದು ಸಿನಿಮಾ ಸೆಟ್ ಹಾಕಿದ್ರು, ಅಲ್ಲಿ ಹೋದೆ ಸಾಮಾನೆಲ್ಲ ತೆಗೆದಿಟ್ಟಿದ್ರು. ಯಾವುದೋ ಒಂದು ಬೇಕು ಅಂತ ಮುಟ್ಟಕ್ಕೆ ಹೋದಾಗ ಅವ್ರ ಮ್ಯಾನೇಜರ್ ಒಬ್ಬರು ಈಶ್ವರಿ ಬಾಬು ಅಂತಿದ್ರು. ಏ ಹಂಗೆಲ್ಲ ಮುಟ್ಟಬಾರ್ದು, ಒಂದು ಸೀದಾ ಒಳಗಡೆ ಹೋದೆ. ಏನೋ ಅಂತಂದರು, 2-3 ಸಾಮಾನಲ್ಲಿ ಬಿಸಾಕಿದ್ದೀರಾ, ಮಳೇಲಿ ನೆನೆಯೋಂಗಿದೆ, ಏನೋ ಕೊಟ್ಟರೆ ಯೂಸ್ ಮಾಡೋದು, ಏನು ಬೇಕು ಅಂದರು. 2-3 ಐಟಮ್ ಇದೆ ಅಂತಂದೆ. ಬಾಬುನ ಕರೆದ್ರು, ಏ ಬಾಬು ಬಾ ಇಲ್ಲಿ ಅಂತ. ಬಾಬು ನಾನು ಹಿಂದೆನೆ ಬಂದರು, ಇವತ್ತಿಗೂ ಒಳ್ಳೆ ಫ್ರೆಂಡು, ಬಟ್ ಅವ್ರ ಬಾಸ್ ಅಪ್ಪಣೆ ಇದೆ, ಅವ್ರು ಕೊಡ್ತಾರಾ? ಬಾಬು ಬಾ ಇಲ್ಲದು ಸುಬ್ಬುಗೆ ಅದೇನೇನು ತೊಗೊಂಡು ಹೋಗ್ತಾನೆ ಎಲ್ಲ ತೊಗೊಂಡು ಒಂದು ಏನು ಒಂದು 7-8 ಲಾರಿ ಸಾಮಾನು ಹಾಕಿದ್ರು ಈಚೆ ಹೊರಗಡೆ. ಗೋಡನ್ ಖಾಲಿ ಮಾಡ್ತಾ ಇದ್ರು ಅಭಿನವ ಶೂಡನಲ್ಲಿ, ಅವ್ರನ್ನ ಗೋಡನ್ ಇಟ್ಕೊಂಡು ಖಾಲಿ ಮಾಡ್ತಾ ಇದ್ರು. ನನಗೆ ಇಟ್ಕೊಳ್ಳೋಕೆ ಜಾಗ ಇಲ್ಲ, ಏನು ಮಾಡೋದು? ಆ ರೀತಿ ನಾನು ಒಂದು ಅದೊಂದು ಗಂಟೆ ಕೆಳಗಡೆ ತೋರಿಸಿದ್ನಲ್ಲ ನಿಮ್ಮ ಗಂಟೆ, ಆ ಗಂಟೆ ಅದಾದಮೇಲೆ ಟೇಬಲ್, ಇದು ಪಿಯಾನೋ ಟೇಬಲ್ ಅಂತ ಕರೀತಾರೆ ನೋಡಿ. ಎಷ್ಟು ಆಂಟಿಕ್, ಎಷ್ಟು ಹಳೆದೋ ಗೊತ್ತಿಲ್ಲ ನನಗೆ. ಅಲ್ಲಲ್ಲಿ ಲೆಗ್ ಎಲ್ಲ ಇದಾಗಿತ್ತು ನೋಡಿ, ಇಲ್ಲೆಲ್ಲ ಅರಾಲ್ ಡೇಟ್ ಹಾಕಿ ಫಿಕ್ಸ್ ಮಾಡಿದ್ದೀನಿ. ಅರಾಲ್ ಡೇಟ್ ಬರುತ್ತೆ ನೋಡಿ, ಏನಕ್ಕೋ ಬರುತ್ತೆ. ಇದು ಈ ನಾಬ್ಸ್ ಎಲ್ಲ ಹೋಗ್ಬಿಟ್ಟಿತ್ತು. ಕೊನೆಗೆಲ್ಲ ಐಡಿಯಾ ಮಾಡಿ ಈ 4 ನಾಬು ಇಲ್ಲಿದ್ದ ನಾಬ್ ತೆಗೆದು ಇಲ್ಲಿಗೆ ಹಾಕಿದೆ, ಈ 2 ನಾಬ್ ಒಳಗಡೆ ಇತ್ತು, ಈ ನಾಬ್ ತೆಗೆದು ಇಲ್ಲಿಗೆ ಹಾಕಿದೆ ನೋಡಿ, ಈ ಡ್ರಾಯರ್ಗೆ ಈ ನಾಬು ತೆಗೆದು ಇಲ್ಲಿಗೆ ಹಾಕಿದೆ. ಆವಾಗ ಕರೆಕ್ಟಾಗಿ ನೋಡೋದಕ್ಕೆ ಒಂಥರ ಕಾಣಿಸ್ತು. ಇಲ್ಲಿಗೆ ನಾಬ್ ಇರಲಿಲ್ಲ, 2 ಡ್ರಾಯರ್ಗೆ, ಚಿಕ್ಕ ಪುಟ್ಟ ಡ್ರಾಯರ್ಗೆ. ಅದಕ್ಕೆಲ್ಲ ಮಾರ್ಕೆಟಲ್ಲಿ ಹುಡುಕಿ ಸ್ವಲ್ಪ ಅಡ್ಜಸ್ಟ್ ಆಗುವಂಥ ನಾಬ್ಸ್ ತೊಗೊಂಬಂದು, ಹೇಳ್ತೀವಲ್ಲ ಅಜ್ಜಿಗೆ ಶೃಂಗಾರ ಮಾಡ್ದಂಗೆ ಆ ಥರ ಮಾಡಿ, ಇದನ್ನು ಅಲ್ಲಲ್ಲಿ ಪೀಸಸ್ ಹೋಗಿತ್ತು ನಮ್ಮ ಕಾರ್ಪೆಂಟ್ ಎಲ್ಲ, ಮತ್ತೆ ಎಲ್ಲ ನೀಟ್ ಮಾಡಿ ಹಳೆದನ್ನು ಆ್ಯಸ್ ಇಟ್ ಇವ್ ಉಳಿಸಿ ಅದು ತೊಗೊಂಬಂದು ಇಲ್ಲಿ ಇಟ್ಟಿದ್ದೀನಿ. ಭಾಳ ಭಾಳ ಪಾಲಿಷ್ ಮಾಡಿಸಿ ನೋಡಿ, ಇದು ಹೀಗೆ ಮುಚ್ಚಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ನೋಡಿ. ಈಗ ಕ್ಲೋಸ್ ಮಾಡಿದಾಗ ಹೇಗೆ ಕಾಣಿಸುತ್ತೆ ನೋಡಿ, ಇದು ಕೂತ್ಕೊಂಡಿರೋ ಒಂದು ಇನ್ಸ್ಟ್ರೂಮೆಂಟ್ ಬಾರಿಸ್ದಂಗೆ ಕಾಣಿಸುತ್ತೆ. ಅದನ್ನೇ ಹೀಗೆ ಎತ್ತಿದ್ರೆ ನೋಡಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಟೆಕ್ನಾಲಜಿ. ಇದು ಓಪನ್ ಆದಾಗ ಹಿಂಗೆ ಕಾಣಿಸುತ್ತೆ, ಸಣ್ಣ ಸಣ್ಣ ಗೂಡುಗಳು ಇದರಲ್ಲಿ. ಈ ನಾಬ್ಸ್ ನಿಮ್ಗೆ ಅವಾಗಲೇ ಹೇಳಿದೆ, ಅದಾಯಿತು. ಇಲ್ಲೊಂದು ಡ್ರಾಯರ್ ಇದೆ, ಮತ್ತು ಇದು ಡ್ರಾಯರ್ಗಳಿದೆ ನೋಡಿ, ಸಣ್ಣ ಡ್ರಾಯರ್ಗಳು ಎಲ್ಲ 4 ಡ್ರಾಯರು, 5 ಡ್ರಾಯರ್ ಇಲ್ಲಿ, ಇಲ್ಲಿ 2 ಡ್ರಾಯರು, ಒಂದು 3 6 2 8 ಇದೆರಡು 10 ಗೂಡುಗಳಿದೆ. ಹೀಗೆ ಒಂದು ಸೆಕೆಂಡ್ ಕ್ಲೋಸ್ ಮಾಡಿದ್ರೆ ಇದಾಗುತ್ತೆ. ಇನ್ನು ಮೇಲ್ಗಡೆ ಏನು ಬೇಕಾದ್ರೂ ಇಟ್ಕೋಬೋದು ನಾವು. ಆ ಥರ ಬ್ರಾಸ್ ಐಟಮ್ಸ್ ಎಲ್ಲ ಕಲೆಕ್ಟ್ ಮಾಡಿದ್ದು, ಹಸು ಕರು ಮತ್ತು ಎತ್ತಿನ ಗಾಡಿ ಈ ಥರದ್ದು. ಇದೊಂದು ರವಿಚಂದ್ರನ್ ಕೊಟ್ಟಿದ್ದು. ಇದೆಲ್ಲ ಮುರಿದೋಗಿತ್ತು. ಈ ಟೀಪಾಯ್ ನಿಮಗೆ ತೋರಿಸ್ತೀನಿ, ಎಲ್ಲಿ ತೆಗೆದ ಮೇಲೆ ಇಲ್ಲಿಟ್ಟು ತೋರಿಸ್ತೀನಿ ನಿಮಗೆ ನೋಡಿ. ಈಗಿದೆ ಟೀಪಾಯ್, ಎಲ್ಲಾದರೂ ಈ ಹಳೆಯ ಕಾಲದಲ್ಲಿ ಇಲ್ಲಿರ್ತಿತ್ತು ನೋಡಿ. ಇದೆಲ್ಲ ಹೋಗ್ಬಿಟ್ಟಿತ್ತು, ಇವೆಲ್ಲ ಕೆಲವೆಲ್ಲ ಮುರಿದೋಗಿತ್ತು. ಈ ಕಾರ್ನರ್ ಪೀಸ್ ಮುರಿದೋಗಿತ್ತು, ಈ ಡ್ರಾಯರ್ ಮುರಿದೋಗಿತ್ತು. ಇದು ನೋಡಿ, ಪ್ಲೇವುಡಲ್ಲಿ ಡ್ರಾಯರ್ ಮಾಡಿಸಿ ಮುಂದ್ಗಡೆ ನಾನು ಪ್ಲೇವುಡಲ್ಲಿ ಮಾಡಿಸಿ ಮತ್ತೆ ಇದನ್ನು ಹಾಕಿ ಇದಕ್ಕೆ ಮ್ಯಾಚ್ ಮಾಡಿಸಿದ್ದೀನಿ ಪಾಲಿಷು. ಇದಕ್ಕೆ ನಾ ಬಂದು ಹುಡುಕಾಕಿದ್ದೀನಿ. ಎಲ್ಲ ಮುರಿದೋಗಿದ್ದನ್ನು ಮತ್ತೆ ರೂಪ ಇಟ್ಕೊಂಡು ಇದನ್ನು ನೋಡಿದಾಗ ಬೆಳಗ್ಗೆ ಎದ್ದು ಹೊರಗೆ ಬಂದಾಗ ರವಿಚಂದ್ರನ್ ನೆನಪಾಗ್ತಾರೆ ನನಗೆ. ಇದು ರವಿಚಂದ್ರನ್ ಅವ್ರು ಕೊಟ್ಟಿದ್ದು, ಇದು ಅದು ಕೆಳಗಡೆ ಇರೋ ಗಂಟೆ. 3 ವಸ್ತುಗಳನ್ನ ನಾನು ಮನೆಗೆ ಇಟ್ಕೊಂಡಿದ್ದೀನಿ. ಇನ್ನು 3 ವಸ್ತುಗಳು, ಒಂದು ದೊಡ್ಡ ಮ್ಯೂರಲ್ ಇದೆ ನನ್ನ ಸ್ಟುಡಿಯೋ ಎಂಟ್ರೆನ್ಸಲ್ಲಿ, ರೈಟ್ ಸೈಡಲ್ಲಿ ದೊಡ್ಡ ಮ್ಯೂರಲ್ ಇದೆ ಅದು, ಮತ್ತು ಅಲ್ಲೊಂದು 2 ಟೀಪಾಯಿ ಇದೆ. ಆ 2 ಟೀಪಾಯಿ ಒಟ್ಟು 6 ಐಟಮ್ ತೊಗೊಂಬಂದೆ. ಒಂದು ಪಿಲ್ಲೋ ಇತ್ತು, ಬ್ಯೂಟಿಫುಲ್ ಪಿಲ್ಲೋ ಇತ್ತು, ಸ್ಕ್ವಯರ್ ರೆಡ್ ಕಲರ್ ಪಿಲ್ಲೋ, ಅದು ತುಂಬ ದಿನ ಇದ್ದು ಹಾಳಾಯ್ತು. ಒಟ್ಟು 7 ಐಟಮ್ ತೊಗೊಂಬಂದಿದ್ದೆ. ಇವತ್ತು ಹೇಳ್ತಾ ಇರ್ತೀನಿ ಎಲ್ಲರೂ ಸಿಕ್ಕಿದಾಗ, ಅವರು ಮನೆಗೆ ಬನ್ನಿ ಅಣ್ಣ ಮನೆಗೆ ಬನ್ನಿ ಅಂತ ಕರಿತಾ ಇರ್ತೀನಿ, ಬರ್ತೀನಿ ಕಣ ಬರ್ತೀನಿ ಕಣ ಅಂತಾರೆ. ಇವತ್ತವರೆಗೂ ರವಿಚಂದ್ರನ್ ಬಂದಿಲ್ಲ ಮನೆಗೆ. ಸೊ ಇದೊಂದು ಆಫ್ ರೌಂಡ್ ಟೀಪಾ, ಎಲ್ಲಿ ಬೇಕಾದ್ರೂ ಪ್ಲೇಸ್ ಮಾಡ್ಬೋದು ಇದನ್ನು ನೋಡಿ. ಕಾರ್ನರಾಗಿ ಇಡ್ಬೋದು, ಏನೋ ಒಂದು ವಾಸ್ ಇಡ್ಬೋದು ನೋಡಿ, ಹೀಗಿಡ್ಬೋದು. ಅಂದವಾಗಿ ಕಾಣಿಸುತ್ತೆ ಇದು ಟೀಪಾಯಿ. ನಮ್ಮ ಮನೆಯಲ್ಲಿ ಕೆಲವು ವಸ್ತುಗಳನ್ನು ತೋರಿಸಿ ಕನಸುಗಾರ ಕ್ರೇಜಿ ಸ್ಟಾರ್ ರವಿಚಂದ್ರನ್ ಅವರು ನನಗೆ ಪ್ರೀತಿಯಾಗಿ ಕೊಟ್ಟಿದ್ದು ಅಂತ ಹೇಳಿದೆ. ಅಲ್ಲಿ ಒಂದು 3 ಐಟಮ್ ಇದೆ, ನನ್ನ ಬಾಲಾಜಿ ಡಿಜಿ ಸ್ಟುಡಿಯೋ, ನೀವೆಲ್ಲ ನೋಡಿರ್ತೀರ ಚಿಕ್ಕಲ್ಸದ ಅಭಯನಾಡ್ ಸ್ಟುಡಿಯೋ ಒಳಗಡೆ. ಇಲ್ಲಿ ಒಂದಷ್ಟು ಸ್ಟುಡಿಯೋ
ಮೆಟೀರಿಯಲ್ಸು, ರವಿಚಂದ್ರನ್ ಸರ್ ಕೊಟ್ಟಿದ್ದ ಮೆಟೀರಿಯಲ್ನ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಅವರ ನೆನಪಿಗಾಗಿ. ಅವ್ರಿಗೆ ನೆನಪಿಲ್ಲದೆ ಇರ್ಬೋದು ನನಗೆ ಕೊಟ್ಟಂಥ ಮೆಟೀರಿಯಲ್ಗಳು. ಇದು ನಾನು ಹೇಳ್ತೀನಿ ನಿಮಗೆ ನೋಡಿ, ಇದು ಇದು ಬ್ಯೂಟಿಫುಲ್ ಮ್ಯೂರಲ್ ವರ್ಕ್, ಆರ್ಟ್ ವರ್ಕ್ ಇದು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಇದನ್ನು ನೋಡ್ತಾ ಇದ್ದರೆ ಈ ಥರದ್ದು ಭಾಳಷ್ಟು ಮಾಡಿಸ್ಬೇಕು ಅನ್ನೋ ಆಸೆ ನನಗೆ. ಆದರೆ ಪರ್ಸು ದಪ್ಪ ಇರಬೇಕು. ನಾನೊಂದು ಗಂಟೆ ತೋರಿಸಿದೆ ನಿಮಗೆ ಅವಾಗಲೇ, ಆ ಗಂಟೆ ಮತ್ತು ಇದು ಮಲ್ಲಾ ಪಿಕ್ಚರ್ ಸೂಪರ್ ಹಿಟ್ ಆಗಿದ್ದ ಪಿಕ್ಚರ್ ನಿಮ್ಗೆ ನೆನಪಿರ್ಬೋದು. ಅದಕ್ಕೆ ಮೊದಲು ಸೇಮ್ ರಾಮು ಅವ್ರಿಗೆ ರವಿಚಂದ್ರನ್ ಸರ್ ಒಂದು ಸಿನಿಮಾ ಮಾಡಬೇಕಾಗಿತ್ತು. ಆ ಸಿನಿಮಾ ಒಂದಷ್ಟು ಯಾವುದೋ ಟೆಂಪಲ್ಲು ಹಳೆ ಇದು ಈ ಥರದ್ದೆಲ್ಲ ಸೆಟ್ಗಳು ಹಾಕಿ ನಿಂತೋಯ್ತು. ಇದನ್ನು ಮತ್ತು ಆ ಗಂಟೆನ ಆ ಸಿನಿಮಾಗೋಸ್ಕರ ಮಾಡಿಸಿದ್ರಂತೆ ರವಿ ಸರು. ಇಲ್ಲಿ ಗೋಡನ್ ಇತ್ತು, ಆ ಗೋಡನ್ ಖಾಲಿ ಮಾಡೋ ಟೈಮಲ್ಲಿ ತೆಗೆದೆಲ್ಲ ಹೊರಗಡೆ ಹಾಕಿದ್ರು. ಆ ವಿಷಯ ಅವಾಗಲೇ ಹೇಳಿದೆ, ನನಗೆ ಇಟ್ಕೊಳ್ಳೋದಕ್ಕೆ ಜಾಗ ಬೇಕಲ್ಲ. ಸುಮಾರು ವರ್ಷ ಇದನ್ನು ಹಾಗೆ ಇಟ್ಟಿದ್ದೆ. ಮತ್ತು ಒಬ್ಬ ಪೈಂಟ್ರು ನನಗಿದನ್ನು ಪೈಂಟ್ ಮಾಡಿಕೊಟ್ರು. ನನಗೆ ಇದು ರಾ ಮೆಟೀರಿಯಲ್ ಹಾಗೆ ಇತ್ತು. ಇದು ಏನು ಮೆಟೀರಿಯಲ್ಲು ಅಂತಂದರೆ ಮೋಲ್ಡೆಡ್ ಮೆಟೀರಿಯಲ್ಲು ಮತ್ತು ರೆಸಿನ್ನು ಫೈಬರು, ಫೈಬರ್ ಮೆಟೀರಿಯಲ್ ನೋಡಿ ನಿಮಗೆ ಫೈಬರ್ ಮೆಟೀರಿಯಲ್ಲು. ಇದಿಷ್ಟುದ್ದ ಇದೆ ಅಂದರೆ ಕಡಿಮೆ ಅಂದರೆ ಒಂದು 15 ಅಡಿ ಇದೆ. ಈ 15 ಅಡಿ ಮೆಟೀರಿಯಲ್ಲು ಪೈಂಟು ಇವತ್ತಿನ ದಿನ ಮಾಡಿಸ್ಬೇಕು ಅಂತಂದರೆ ಕಡಿಮೆ ಅಂತಂದರೆ ಒಂದು 50,000 ರೂಪಾಯಿ ಮಿನಿಮಮ್ ಆಗುತ್ತೆ. ಇದನ್ನು ಒಂದು ಮೋಲ್ಡ್ ಮಾಡಿಕೊಂಡು ಈ ಪೈಂಟಿಂಗ್ ಮಾಡಿಕೊಂಡು ಮತ್ತು ಈ ಮೋಲ್ಡ್ ತೆಗೆದು ಅದನ್ನು ಫೈಬರ್ ಕನ್ವರ್ಟ್ ಮಾಡಬೇಕು ಅಂದರೆ ಸುಮಾರು ದಿನ ಹಾಗೆ ಮೇಲುಗಡೆ ಇಟ್ಟಿದ್ದೆ. ಅದಾದ ಮೇಲೆ ಬಳಸಬೇಕು ಅನ್ನಿಸ್ತು. ಪೈಂಟ್ ಮಾಡಿದ ಮೇಲೆ ಇದಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ದೊಂದು ರ್ಯಾಪರ್ ಮಾಡಿಟ್ಟಿದ್ದೆ ನಾನು ಎಲ್ಲವಾದರೂ ತೋಟನೋ ರಿಸಾರ್ಟೋ ಮಾಡಿದಾಗ ಅಲ್ಲಿ ಬಳಸೋಣ ಅಂತ. ಬಟ್ ಇದು ಕಾಪಾಡೋದಕ್ಕೆ ತುಂಬ ಕಷ್ಟ ಆಗ್ತಾಯಿತ್ತು ನನಗೆ. ಅದಕ್ಕೆ ಏನು ಮಾಡಿದೆ, ಕೊನೆಗೆ ಇಲ್ಲಿದ್ದಂಥ ಕೆಲವು ಪೈಂಟಿಂಗ್ಸ್ ಎಲ್ಲ ತೆಗೆದುಬಿಟ್ಟು ಈ ಜಾಗಕ್ಕೆ ಹಾಕಿ 2016 ಏನೋ ಇಲ್ಲಿಗೆ ಹಾಕಿದೆ. 2016 ಹೊಸ ಸ್ಟುಡಿಯೋ ಒಂದು ಮಾಡಿದಾಗ ಕಾರ್ಪೆಂಟ್ರಿಗೆ ಇದು ನಿಮ್ಮ ಅಲ್ಲಿ ಇಲ್ಲೂ ಇದ್ದು ಮುರಿದೋಗುತ್ತೆ ಅಂತ ಅಂದ್ಬಿಟ್ಟು ಇದನ್ನು ಇಲ್ಲಿ ಗೋಡೆ ಮೇಲೆ ಆಮೇಲೆ ಬೇಕಾದ್ರೆ ಶಿಫ್ಟ್ ಮಾಡ್ಕೊಳ್ಳೋಣ ನನಗೆ ಎಲ್ಲಬೇಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಬಂದು ಎಲ್ಲ ಸ್ಕ್ರೂಗಳು ಹಾಕಿದ್ದೀನಿ. ಈಸಿಯಾಗಿ ಬಿಚ್ಚಿಬಿಡ್ಬೋದು. ವೀರೇಶ್ ಅವರು ತೋರಿಸ್ತಾರೆ ನಿಮಗೆ ಎಷ್ಟು ಆರ್ಟ್ಗಳಿದೆ ನೋಡಿ ಇಲ್ಲಿ ಮ್ಯೂರಲ್ನಲ್ಲಿ, ಎಷ್ಟು ಒಬ್ಬ ಕಲಾವಿದ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದೆಲ್ಲ ನೋಡ್ತಾ ಇದ್ದಾರೆ ರವಿಚಂದ್ರನ್ ಅವರ ನಿಜವಾಗಲೂ ಕನಸುಗಾರ ಅನ್ನೋ ಒಂದು ಹೆಸರಿಗೆ ನಿಜವಾಗಲೂ ಸಾರ್ಥಕ ಅವ್ರಿಗೆ ಆ ಒಂದು ಗಂಟೆ, ಆ ಗಂಟೆ ವಿಷಯವಾಗಲೇ ಹೇಳಿದೆ ನಾನು ನಿಮಗೆ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ, ಇಲ್ಲಿ ಒಂದು ಒಂದು ಸ್ಯಾಕ್ಸೋಫೋನ್ ಅನ್ಬೋದು ಅಥವಾ ಬೇರೆ ಏನೋ ಒಂದು ಇನ್ಸ್ಟ್ರೂಮೆಂಟಲ್ಲಿ, ಈ ಕಡೆ ಇದು ವೀಣೆ ಅಂತ ಅನ್ಬೋದು, ಒಂದು ಹೆಣ್ಣು ನಿಂತಿದ್ದಾಳೆ, ಇದೊಂದು ಮತ್ಸ್ಯ ಕನ್ಯೆ ಅನ್ಬೋದು. ಇಲ್ಲಿ ಒಂದು ಅದೇ ಥರ ಒಂದು ಇದು, ಮತ್ತು ಇಲ್ಲಿ ಒಂದು ಒಂದಷ್ಟು ಮ್ಯೂರಲಲ್ಲಿ ವ್ಯಕ್ತಿ ಚಿತ್ರಗಳಿದೆ. ಇದೆಲ್ಲ ವ್ಯಕ್ತಿ ಚಿತ್ರಗಳು ನೋಡಿ. ಇಲ್ಲಿ ಯಾರೋ ಒಬ್ಬ ಟ್ರೈಬಲ್ಲು ಒಂದು 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 ಇದರಲ್ಲಿ ದೊಣ್ಣೆ ಇಟ್ಕೊಂಡು ನಿಂತಂಗಿದೆ, ಒಂದು ಕಡೆ ಒಂದು ವಾದ್ಯ ಇಟ್ಕೊಳಂಗಿದೆ. ಅದ್ಭುತವಾದಂಥ ಒಂದು ಮ್ಯೂರಲ್ ವರ್ಕ್ ಇದು, ಫೈಬರ್ದು, ಫೈಬರ್ ವರ್ಕು. ಈ ಸುಂದರ ಕಲಾಕೃತಿನ ನೀವು ನೋಡಿದಿರಿ, ಇದನ್ನು ನನಗೆ ರವಿಚಂದ್ರನ್ ಅವರು ಗಿಫ್ಟಾಗಿ ಕೊಟ್ಟರು. ಒಬ್ಬ ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧಿಸಲೇಬೇಕು, ಅದನ್ನು ರವಿಚಂದ್ರನ್ ಥರದವರು ನಮ್ಮ ಗುರುಗಳಾದಂಥ TS ರಂಗ ಅವರು ಅವರೊಂದು ಬ್ಯೂಟಿಫುಲ್ ಪೈಂಟಿಂಗ್ ಕೊಟ್ಟಿದ್ದಾರೆ. ಆ ಪೈಂಟಿಂಗ್ ಎಲ್ಲಿಂದ ತೊಗೊಂಬಂದೆ ಅಂದ್ಬಿಟ್ಟು ನಿಮಗೆ ಹೇಳ್ತಾ ಹೋಗ್ತೀನಿ. ಆಮೇಲೆ ವಿಜಯ್ ಸಿಂಧೂರ್ ಅಂತ ಒಬ್ಬ ಕಲಾವಿದ ಮಾಡಿದಂಥ ಪೈಂಟಿಂಗ್ ಅಲ್ಲಿದೆ. ನಾನು ಹೇಳಿದ್ನಲ್ಲ ಹುಟ್ಟು ಮನುಷ್ಯ ಹುಟ್ಟಿದ ಮೇಲೆ ಏನಾದರೂ ಸಾಧಿಸ್ಬೇಕು ಅಂತ. ನೋಡಿ ಅಲ್ಲೊಂದು ವೀರೇಶ್ ಅಲ್ಲಿ ತೋರಿಸಿ, ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ತೋರಿಸೋಕೆ. ಇದು ಬಹುಶಃ ಶಾಂತಿ ಕ್ರಾಂತಿ ಚಿತ್ರದ ಒಂದು ಹಾಡು. ಇದು ಹಂಸಲೇಖ ಅವರ ಒಂದು ಪರ್ಮಿಷನ್ ತಗೊಂಡು ಅದನ್ನು ಇಲ್ಲಿ ಬರೆದೆ. ಇದನ್ನು ಸುಮಾರು ಜನ ಬಂದಾಗ ಅಂದರು, ನಮ್ಮ ಗಂಡುಗಲಿ ಕೆ ಮಂಜು ಅವರು ಒಂದು ಸತಿ ಅಂದರು, ಈ ಸ್ಟುಡಿಯೋಗೆ ಬರ್ತೀವಿ ಒಳ್ಳೆ ಕೆಲಸ ಮಾಡಬೇಕು ಅಂತ ಬರ್ತೀವಿ, ಇಲ್ಲೇನೋ ಹುಟ್ಟೋದು ಸಾಯೋದು ಅಂತೆಲ್ಲ ಬರ್ತಾ ಇದೆಯಾ, ಅದೆಲ್ಲ ತಡಸಾಕು ಅಂದರು. ಹಾಗಂದರೆ ತಪ್ಪಾಗುತ್ತೆ, ಮನುಷ್ಯ ಹುಟ್ಟಿದ ಮೇಲೆ ಸಾಯಲೇಬೇಕು ಒಂದಿನ. ಅದಕ್ಕೆ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಅಂತ ಎಂತಹ ಸುಂದರ ಗೀತೆನ ಹಂಸಲೇಖ ಅವ್ರು ಬರೆದ್ರು. ಅದನ್ನು ಎಷ್ಟು ಸೊಗಸಾಗಿ ನಮ್ಮ ರವಿಚಂದ್ರನ್ ಕ್ರೇಜಿಸ್ಟಾರ್ ಅದನ್ನು ಚಿತ್ರೀಕರಣ ಮಾಡಿದ್ರು. ಆ ಸಾಂಗ್ ಎಷ್ಟು ಸೂಪರ್ ಹಿಟ್ ಆಯಿತು ನಮಗೆಲ್ಲ ಗೊತ್ತಿದ್ದೇ ಇದೆ. ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ ತೋರಿಸೋದಕ್ಕೆ. ಹೀಗೆ ಹಂಸಲೇಖ ಅವ್ರು ಪರ್ಮಿಷನ್ ತೊಗೊಂಡು ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಏನಾದರೂ ಸಾಧಿಸಿ, ಅದು ಆ್ಯಕ್ಚುಲಿ ಹೋಗೋಕೆ ಅಂತಿದೆ, ನಾನು ತೋರಿಸೋಕೆ ಅಂತ ಮಾಡಿದೆ ನಾನು. ಯಾಕೆಂದರೆ ನನಗೆ ಒಂದು ಸ್ಟುಡಿಯೋ ಕಟ್ತಾ ಇದ್ದು ತೋರಿಸೋಕೆ ಅಂತ ಆ ವರ್ಡ್ ಅವ್ರು ಪರ್ಮಿಷನ್ ತೊಗೊಂಡು ಇದು ಮಾಡಿದೆ. ಅದೇ ಥರ ಕೆಳಗಡೆ ಏನಾದರೂ ಒಂದು ಬರೀಬೇಕು ಅಂತ ಬ್ಯಾಲೆನ್ಸ್ ಆಗಿ ಈ ಪೈಂಟಿಂಗಿಗೆ ಸೂರ್ಯನ ವಿಗ್ರಹ ಕೆಳಗಡೆ ಬರೀಬೇಕು ಅಂತ ಅಂದಾಗ ನನಗೆ ನಮ್ಮ ಗೆಳೆಯ ಬಿ ಸುರೇಶಿಗೆ ಫೋನ್ ಮಾಡಿದೆ, ಏನೋ ಒಂದು ಪದ ಕೊಡೋ ಅಂತ. ಪ್ರೊಫೆಸರ್ ಜ್ಞಾನಪೀಠ ಅವಾರ್ಡು ವಿಕಾ ಗೋಕಾಕ್ ಅವ್ರದ್ದು ಒಂದು ಹೇಳಿದ್ರು,
ರಸವೇ ಜನನ ವಿರಸ ಮರಣ ನವ ಸಮರಸವೇ ಜೀವನ ಹಾಕ್ಸೋ ಅಂತಂದು. ಅದಕ್ಕೆ ಕೆಳಗಡೆ ಆಮೇಲೆ ನಾನು ಸೇರಿಸ್ಕೊಂಡೆ, ಸುಸ್ವರವೇ ಗಾಯನ ಅಂತ ನಾನು ವಿ ಸುರೇಶ್ ಹೇಳಿದ್ರು, ನಾನು ಸೇರಿಸ್ಕೊಂಡೆ. ಎಷ್ಟು ಚೆನ್ನಾಗಿದೆ ಅಲ್ವಾ? ರಸವೇ ಜನನ ವಿರಸ ಮರಣ ಸಮರಸವೇ ಜೀವನ ಸುಸ್ವರವೇ ಗಾಯನ. ಒಳ್ಳೆ ಸ್ವರ ಇಲ್ಲದೆ ಒಳ್ಳೆ ಗಾಯನ ಆಗೋದಿಲ್ಲ. ಅದನ್ನು ಸೇರಿಸಿದೆ ಸ್ಟುಡಿಯೋಗೆ, ಅದ ಮೇಲ್ಗಡೆ ಎರಡು ಎಷ್ಟು ಚೆನ್ನಾಗಿ ಹೊಂದ್ಕೊಳ್ತು ಅಲ್ವಾ. ಇದೆಲ್ಲ ವ್ಯಕ್ತಿಗಳನ್ನು ನೋಡ್ತಾ 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 ನಾನು ಕಲಿತಾ ಹೋದದ್ದು. ಸೊ ರವಿಚಂದ್ರನ್ ಏನು ಕೊಟ್ಟರು ನಂತ ಹೇಳಕ್ಕೆ ಹೋಗಿ ನೋಡಿ, ಇದನ್ನು ರವಿಚಂದ್ರನ್ ಅವ್ರದ್ದು, ಅದ್ರ ಜೊತೆಗೆ ಪ್ರೊಫೆಸರ್ ಜ್ಞಾನಪೀಠ ಅವಾರ್ಡು ವಿಕಾ ಗ್ರೋಕಾಕ್ ಅವರ ಒಂದು ಕೆಲವು ಸಾಲುಗಳನ್ನ ನಾನು ಸೇರಿಸ್ಕೊಂಡಿದ್ದೀನಿ. ಈ ಥರ ತುಂಬ ಬರೆದಿದೆ ಸ್ಟುಡಿಯೋನಲ್ಲಿ, ಆ ಕಡೆ ಈ ಕಡೆ ಎಲ್ಲ ತುಂಬ ಬರೆದಿದ್ದೀನಿ ನಾನು, ನನಗೆ ಗೊತ್ತಿರೋ ರೀತಿ ಬರೆದಿದ್ದೀನಿ. ಇದನ್ನು ಆ ಹುಟ್ಟೋದ್ಯಾಕೆ ಸಾಯೋದ್ಯಾಕೆ ಅಂದಮೇಲೆ ಈ ಕಲಾಕೃತಿ ಮಾಡಿದಂಥ ಕಲಾವಿದ, ಇದನ್ನು ಮಾಡಿಸ್ದಂಥ ನಮ್ಮ ರವಿ ಸಾರು ರವಿಚಂದ್ರನ್, ನಾನು ರವಿಯಣ್ಣ ರವಿಯಣ್ಣ ಅಂತ ಕರಿತೀನಿ, ವಯಸ್ಸಿನಲ್ಲಿ ಚಿಕ್ಕವ್ರು ಇರ್ಬೋದು ನನಗೆ, ಅದು ಪ್ರೀತಿಯಿಂದ ರವಿಯಣ್ಣ ಅಂತ ಕರಿತೀನಿ. ಹೀಗೆ ನಿಮಗೆ ಶಾಂತಿಕ್ರಾಂತಿ ಚಿತ್ರದ ಒಂದು ಗೀತೆ ಮತ್ತು ಅದಕ್ಕೆ ಸಂಬಂಧಪಟ್ಟಾಗೆ ಒಂದು ಅದ್ಭುತವಾದಂಥ ಕಲಾಕೃತಿ ತೋರಿಸಿದೆ. ಈಗ ಇನ್ನೊಂದು ಬಹಳ ಸಾಧಾರಣವಾಗಿರ್ಬೋದು, ಆದರೆ ಇದನ್ನು ಕೊಟ್ಟಂಥ ಮನಸ್ಸಿದೆಯಲ್ಲ ಅದು ಬಹಳ ದೊಡ್ಡ ಮನಸ್ಸು ರವಿಚಂದ್ರನ್ ಅವರು. ಇದೊಂದು ಟೀಪಾಯಿ, ಬಹುಶಃ ಏಕಾಂಗಿ ಚಿತ್ರಕ್ಕೆ ಮಾಡಿಸಿದ್ರು, ಯಾವುದಕ್ಕೆ ಮಾಡಿದ್ರೋ ಗೊತ್ತಿಲ್ಲ. ಬಹಳ ಅದ್ಭುತವಾದಂಥ ಟೀಪಾಯಿ, ಬಹಳ ಚೆನ್ನಾಗಿದೆ ಈ ಟೀಪಾಯಿ. ಇದರ ಮೇಲೆ ಗ್ಲಾಸ್ ನಾನು ಮಾಡಿಸಿದ್ದು, ರೌಂಡ್ ಗ್ಲಾಸ್ ನಾನು ಕಟ್ ಮಾಡಿಸಿ ಹಾಕಿದ್ದೆ. ಇದೇ ಥರ ಇನ್ನೊಂದು ಟೀಪಾಯಿ ಮೇಲ್ಗಡೆ ಇದೆ, ಇದು ಮೆಟಲ್ ಟೀಪಾಯಿ, ಇದು ಆಡ್ತಾ ಇದೆ. ಇದು ನನ್ನ ಸ್ಟುಡಿಯೋನಲ್ಲಿ ಇಟ್ಟು 15 ವರ್ಷ ಆಯಿತು. ಈ 15 ವರ್ಷದಿಂದನೂ ಟೀಪಾಯಿ ಹೀಗೆ ಆಡ್ತಾ ಇದೆ. ಆಡ್ತಾ ಇದ್ದರೂ ಇದ್ರ ಮೇಲೆ ಗ್ಲಾಸ್ ಆಗಲಿ ಇನ್ನೊಂದಾಗಲಿ ನಾನು ನೀಟಾಗಿ ಮೇಂಟೈನ್ ಮಾಡಿದ್ದೀನಿ. ನನ್ನ ಸ್ಟಾಫು ಎಲ್ಲರೂ ಒಂದು ಗ್ಲಾಸು ಒಡೆದಿಲ್ಲ ನಾನು. ಆಮೇಲೆ ಈ ಗ್ಲಾಸ್ ಕೊಟ್ಟಿದ್ದು ಸಹಿತ ರವಿಚಂದ್ರನ್ನೇ, ನಾನು ಮಾಡಿಸಿದ್ದು ಅಲ್ಲ. ಈ ಗ್ಲಾಸ್ ಕೊಟ್ಟಿದ್ದು, ಇದು 12 mm ಗ್ಲಾಸ್, ಇದು ಇಷ್ಟು ದೊಡ್ಡ ಗ್ಲಾಸು. ಆ ಒಂದು ಫಿಶ್ ಟ್ಯಾಂಕ್ ಮಾಡಿಸಿದ್ರು ಬಹುಶಃ ರವಿಚಂದ್ರನ್ ಅವರು, ಭಾಳ ದೊಡ್ಡ ಫಿಶ್ ಟ್ಯಾಂಕ್ ಮಾಡಿಸಿದ್ರು. ಆ ಫಿಶ್ ಟ್ಯಾಂಕ್ ಯಾವ ಸಿನಿಮಾ ಅನ್ನೋದು ನನಗೆ ನೆನಪಿಲ್ಲ. ಭಾಳ ದೊಡ್ಡ ಗ್ಲಾಸು ಇಲ್ಲಿತ್ತು. ಆ ಗ್ಲಾಸೂ ನಾನು ತಗೊಂಡು ಅದನ್ನು ಕಟ್ ಮಾಡಿ ಸುಮಾರು ಕಡೆ ಬಳಸಿದೆ. ಭಾಳ ದೊಡ್ಡ ಗ್ಲಾಸು, 12 mm ಗ್ಲಾಸು, ಎಷ್ಟು ದೊಡ್ಡದಾಗಿದೆ ನೋಡಿ ಇದು 12 mm ಗ್ಲಾಸ್. ಇದು ಈ ಗ್ಲಾಸು, ಈ ಟೀಪಾಯಿ ಕೊಟ್ಟಂಥದ್ದು ರವಿಚಂದ್ರನು. ಈ ಟೀಪಾಯಿ ಇದೇ ಥರದ ಇನ್ನೊಂದು ಟೀಪಾಯಿ ಮೇಲ್ಗಡೆ ಇದೆ. ಬಹುಶಃ ಅದನ್ನೇನು ತೋರಿಸ್ಬೇಕಾಗಿಲ್ಲ, ಸಾಕು ಅನಿಸುತ್ತೆ. ಈ 1, 2, 3 ಇಲ್ಲಿ 3 ವಸ್ತುಗಳು ಮತ್ತು ಗ್ಲಾಸು. ನನ್ನ ಮನೆಯಲ್ಲಿ 3 ವಸ್ತುಗಳು ನಿಮ್ಗೆ ಆವಾಗಲೇ ತೋರಿಸಿದ್ದೀನಿ. ಭಾಳ ಅದ್ಭುತವಾದಂಥ ವಸ್ತುಗಳು. ಅದ್ಭುತ ಅನ್ನೋದಕ್ಕಿಂತ ಕೆಲವು ಮೆಮರೀಸ್ ಇದ್ರ ಜೊತೆಗೆ ಟ್ರಾವೆಲ್ ಆಗ್ತಾ ಇರುತ್ತೆ ನನಗೆ. ಯಾವಾಗಲೂ ಅದನ್ನು ನೋಡಿದಾಗ ರವಿ ಸರ್ ಜ್ಞಾಪಕ ಬರ್ತಾ ಇರ್ತಾರೆ ಯಾವಾಗಲೂ. ಥ್ಯಾಂಕ್ಸ್ ರವಿ ಸರ್ ಇದನ್ನು ಕೊಟ್ಟಿದ್ದಕ್ಕೆ. ರವಿಯಣ್ಣ,